ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿಯ ಖಾಸಗಿ ಆಸ್ಪತ್ರೆಯಲ್ಲಿ ವ್ಯಕ್ತಿ ಸಾವು, ತಪಾಸಣೆಯಲ್ಲಿ ಕೊರೋನಾ ಸೋಂಕು ದೃಢ. ಒಟ್ಟು 7 ಮಂದಿಯಲ್ಲಿ ಇಂದು ಕೊರೋನಾ ಸೋಂಕು ಪತ್ತೆ. 2020 ಜುಲೈ 31ರಂದು ಶುಕ್ರವಾರ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ ಕಿಟ್ಗಳ ಮೂಲಕ ಹಾಗೂ ಆರ್ಟಿಪಿಸಿಆರ್ ಮೂಲಕ ತಪಾಸಣೆ ನಡೆಸಿದ್ದು, ಅದರಲ್ಲಿ ಒಟ್ಟು 7 ಮಂದಿಗೆ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಅದರಲ್ಲಿ ಓರ್ವರು ಮೃತಪಟ್ಟಿದ್ದಾರೆ. ಒಟ್ಟು 7 ಮಂದಿಯಲ್ಲಿ ನಗರದಲ್ಲಿ 5 ಮಂದಿಗೆ, ಗ್ರಾಮಾಂತರ ಪ್ರದೇಶದಲ್ಲಿ 2 ಮಂದಿಗೆ ಸೋಂಕು ಕಂಡು ಬಂದಿದ್ದರೆ, ಅದರಲ್ಲಿ 3 ಮಂದಿ ಮಹಿಳೆಯರು ಮತ್ತು 4 ಮಂದಿ ಪುರುಷರಿಗೆ ಸೋಂಕು ದೃಢಪಟ್ಟಿರುತ್ತದೆ. ಅದರಲ್ಲಿ ಒಂದು ಸಾವು ಸಂಭವಿಸಿದೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಸುಮಾರು 80 ವರ್ಷದ ತಾಲೂಕಿನ ಕಲ್ಲಳ್ಳಿ ಗ್ರಾಮದ ವ್ಯಕ್ತಿಯನ್ನು ಗುರುವಾರ ಸಂಜೆ ನಗರದ ಖಾಸಗಿ ಆಸ್ಪತ್ರೆ ಚಿಕಿತ್ಸೆಗಾಗಿ ಕರೆತಂದಾಗ ಆತ ಮೃತಪಟ್ಟಿದ್ದಾನೆ. ಮೃತಪಟ್ಟ ನಂತರ ಆತನ ಗಂಟಲು ದ್ರವ ತಪಾಸಣೆ ನಡೆಸಿದಾಗ ಆತನಲ್ಲಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಇನ್ನು ಗ್ರಾಮಾಂತರ ಪ್ರದೇಶವಾದ ಬ್ರಾಹ್ಮಣದಿನೆ ಗ್ರಾಮದಲ್ಲಿ 33 ವರ್ಷದ ಪುರುಷನಿಗೆ ಸೋಂಕು ದೃಢಪಟ್ಟಿದೆ. ನಗರದ ಸುಣ್ಣಶೆಟ್ಟಿಹಳ್ಳಿ ಬಡಾವಣೆಯ 44 ವರ್ಷದ ಪುರುಷ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಅನಾರೋಗ್ಯ ನಿಮಿತ್ತ ಚಿಕಿತ್ಸೆ ಪಡೆಯುತ್ತಿದ್ದು, ಅಲ್ಲಿ ಆತನಿಗೆ ಕೊರೋನಾ ಸೋಂಕು ಕಾಣಿಸಿ ದೃಢಪಟ್ಟಿದೆ. ಇನ್ನು ನಗರದ ಕೆಜಿಎನ್ ಬಡಾವಣೆಯ 40 ವರ್ಷದ ಮಹಿಳೆ, ಎನ್ಆರ್ ಬಡಾವಣೆಯ 17 ವರ್ಷದ ಮಹಿಳೆ, ಆಶ್ರಯ ಬಡಾವಣೆಯ 65 ವರ್ಷದ ಮಹಿಳೆ ಮತ್ತು ಗುಂಡಪ್ಪ ಬಡಾವಣೆಯ 54 ವರ್ಷದ ಪುರುಷನಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇಂದು ಕಂಡ ಎಲ್ಲ ಪ್ರಕರಣಗಳು ಹೊಸ ಸೋಂಕಿತರಾಗಿದ್ದು, ಅವರ ಸಂಪರ್ಕದಲ್ಲಿರುವ ಮೊದಲ ಸಂಪರ್ಕ ಮತ್ತು ಎರಡನೇ ಸಂಪರ್ಕದಲ್ಲಿರುವವರನ್ನು ತಪಾಸಣೆಗೆ ಸೂಚಿಸಲಾಗಿದೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಂಜೇಶ್, ತಾಲೂಕು ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್ ಸೇರಿದಂತೆ ತಾಲೂಕಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ವೈದ್ಯರ ತಂಡ ಮತ್ತು ಸಿಬ್ಬಂದಿ ಇಂದು ತಪಾಸಣಾ ಕಾರ್ಯವನ್ನು ನೆರವೇರಿಸಿದರು. ಸೋಂಕು ತಗುಲಿದ ನಗರ ಪ್ರದೇಶದ ಮತ್ತು ಅವರ ಮನೆಗಳ ಅಕ್ಕಪಕ್ಕದ ಮನೆಗಳನ್ನು ನಗರಸಭೆಯವರು ಸೀಲ್ ಡೌನ್ ಮಾಡಿದ್ದಲ್ಲದೆ ಔಷಧಿ ಸಿಂಪಡಣೆ ಮಾಡಿದರು. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸೋಂಕಿತರ ಮನೆಯ ಬಳಿ ಸೀಲ್ ಡೌನ್ ಮಾಡಿ ಔಷಧಿ ಸಿಂಪಡಣೆಯನ್ನು ಕೈಗೊಂಡಿದ್ದಾರೆ.